ನಮಸ್ತೆ ವಿದ್ಯಾರ್ಥಿಗಳೇ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪದ್ಯಪಾಠ ವೀರಲವ ಕವಿ ಲಕ್ಷ್ಮೀಶ ಈ ವಿಡಿಯೋದಲ್ಲಿ ಕವಿ ಲಕ್ಷ್ಮೀಶನ ಪರಿಚಯ ಕತೆಯ ಅಂದರೆ ಪದ್ಯಪಾಠದ ಪೂರ್ವ ಕತೆ ಮತ್ತು ಪದ್ಯವನ್ನು ಓದುವ ವಿಧಾನವನ್ನ ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡುತ್ತಿದ್ದೇನೆ ಮೊದಲಿಗೆ ವೀರಲವ ಪದ್ಯದ ಲೇಖಕರ ಪರಿಚಯವನ್ನ ಕವಿಯ ಪರಿಚಯವನ್ನ ಮಾಡಿಕೊಳ್ಳೋಣ ಲೇಖಕರು ಲಕ್ಷ್ಮೀ ಲಕ್ಷ್ಮೀಷಾ ಆದಿಕವಿ ವಾಲ್ಮೀಕಿ ಸಂಸ್ಕೃತ ಭಾಷೆಯಲ್ಲಿ ರಾಮಾಯಣ ಮಹಾಕಾವ್ಯ ರಚಿಸಿದರು ವ್ಯಾಸರು ಮಹಾಭಾರತವನ್ನ ರಚಿಸಿದರು ಈ ಎರಡೂ ಕಾವ್ಯಗಳು ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ವಿಷ್ಣುವು ದುಷ್ಟ ಶಿಕ್ಷಣಕ್ಕಾಗಿ ಶಿಷ್ಟ ರಕ್ಷಣೆಗಾಗಿ ಮಾನವ ರೂಪವನ್ನು ಧರಿಸಿ ಮಾಡಿದ ಕಾರ್ಯಗಳನ್ನು ತಿಳಿಸಿಕೊಡುತ್ತವೆ ಕನ್ನಡದಲ್ಲಿ ಕುಮಾರವ್ಯಾಸನು ಮಹಾಭಾರತವನ್ನು ರಚಿಸಿ ಕೃಷ್ಣ ಕಥೆಯಾಗಿಸಿದ್ದಾನೆ ಇವೆರಡೂ ಕಾವ್ಯಗಳಲ್ಲಿ ಬರುವ ಅನೇಕ ವಿಷ್ಣು ಭಕ್ತರ ಶೌರ್ಯ ಧೈರ್ಯ ಸಾಹಸ ಗುಣಸ್ವಭಾವಗಳನ್ನು ಸಹ ಹೃದಯರಿಗೆ ತಿಳಿಸಿಕೊಡುವ ಆಶಯದಿಂದ ಲಕ್ಷ್ಮೀಶ ಕವಿಯು ಜೈಮಿನಿ ಭಾರತವನ್ನ ರಚಿಸಿದ್ದಾನೆ ಇಲ್ಲಿ ಬರುವ ಕುಶಲವರ ಕತೆ ಸರಳವೂ ಸುಂದರವೂ ಸಹ ಆಗಿದೆ ಶ್ರೀರಾಮನು ಕೈಗೊಂಡ ಅಶ್ವಮೇಧ ಅಶ್ವಮೇಧ ಯಾಗದ ಕುದುರೆಯನ್ನ ಸಹಜ ಕುತೂಹಲದಿಂದ ಲವನು ಕಟ್ಟುತ್ತಾನೆ ಆ ಸಂದರ್ಭದ ಕಾವ್ಯದ ಸೊಬಗನ್ನ ಪರಿಚಯಿಸುವುದು ಇಲ್ಲಿನ ಆಶಯವಾಗಿದೆ ಆದಿಕವಿ ವಾಲ್ಮೀಕಿ ಸಂಸ್ಕೃತ ಭಾಷೆಯಲ್ಲಿ ರಾಮಾಯಣ ಮಹಾಕಾವ್ಯವನ್ನು ರಚಿಸಿದ್ದಾರೆ ವ್ಯಾಸರು ಮಹಾಭಾರತವನ್ನು ರಚಿಸಿದ್ದಾರೆ ಈ ಎರಡು ಕಾವ್ಯಗಳು ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ವಿಷ್ಣು ದುಷ್ಟ ಶಿಕ್ಷಣಕ್ಕಾಗಿ ರಕ್ಷಣೆಗಾಗಿ ಮಾನವ ರೂಪವನ್ನು ಧರಿಸಿದ ಮಾಡಿದ ಕಾರ್ಯಗಳನ್ನು ನಮಗೆ ತಿಳಿಸಿಕೊಡುತ್ತದೆ ಕನ್ನಡದಲ್ಲಿ ಕುಮಾರ ವ್ಯಾಸನು ಮಹಾಭಾರತವನ್ನು ರಚಿಸಿ ಕೃಷ್ಣ ಕಥೆಯಾಗಿದ್ದರೆ ಇವೆರಡೂ ಕಾವ್ಯಗಳಲ್ಲಿ ಬರುವ ಅನೇಕ ವಿಷ್ಣು ಭಕ್ತರ ಶೌರ್ಯ ಧೈರ್ಯ ಸಾಹಸಗೊಳಿಸುವ ಭಾವಗಳನ್ನು ತಿಳಿಸಿಕೊಡುವ ಆಶಯದಿಂದ ಲಕ್ಷ್ಮೀಶಾ ಕವಿಯು ಜೈಮಿನಿ ಭಾರತವನ್ನು ರಚನೆ ಮಾಡಿದ್ದಾನೆ ಇಲ್ಲಿ ಬರುವ ಲವ ಕುಶರನ ಸುಂದರ ಸ್ವಾರಸ್ಯಕರವಾದ ಸೊಬ್ಬಗನ್ನ ವಿವರಿಸಿದ್ದಾನೆ ಇನ್ನು ವೀರ ಲವ ಪಾಠದ ಪೂರ್ವ ಕಥೆಯನ್ನ ನೋಡೋಣ ರಾಮಾಯಣ ಮಹಾಭಾರತ ಭಾಗವತಗಳಲ್ಲಿ ಅನೇಕ ಸಾಹಸಿಗಳಾದ ಬಾಲಕರ ಕಥೆಗಳು ಇವೆ ಅಂತಹವುಗಳಲ್ಲಿ ಲವನ ಕಥೆಯೂ ಕೂಡ ಒಂದು ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಸೀತಾ ಸಮೇತನಾಗಿ ಬಂದ ರಾಮ ಪ್ರಜಾನುರಾಗಿಯಾಗಿ ರಾಜ್ಯಭಾರ ಮಾಡುತ್ತಿದ್ದನು ಗರ್ಭಿಣಿಯಾದ ಸೀತೆ ಒಂದು ದಿನ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವನ್ನ ನೋಡಬೇಕೆಂಬ ಆಸೆಯನ್ನು ವ್ಯಕ್ತಪಡಿಸುತ್ತಾಳೆ ಕಾಕತಾಳೀಯವಾಗಿ ಅದೇ ರಾತ್ರಿ ಪ್ರಜೆಯೊಬ್ಬ ಸೀತೆಯ ಬಗ್ಗೆ ಅವಮಾನದ ನುಡಿಗಳನ್ನು ಆಡುತ್ತಾನೆ ಇದನ್ನು ತಿಳಿದ ರಾಮನು ತಮ್ಮನಾದ ಲಕ್ಷ್ಮಣನನ್ನು ಕರೆದು ತುಂಬು ಗರ್ಭಿಣಿಯಾದ ಸೀತೆಯನ್ನ ಕಾಡಿನಲ್ಲಿ ಬಿಟ್ಟು ಬರುವಂತೆ ಆಜ್ಞಾಪಿಸುತ್ತಾನೆ ಪ್ರಜೆಗಳ ಅಭಿಪ್ರಾಯವೇ ಸರ್ವಸ್ವವೆಂದು ತಿಳಿದ ರಾಮನ ಆ ಆಜ್ಞೆಯಂತೆ ಲಕ್ಷ್ಮಣ ವಾಲ್ಮೀಕಿ ಆಶ್ರಮಕ್ಕೆ ಹೋಗುವ ನೆಪದೊಂದಿಗೆ ಸೀತೆಯನ್ನ ಕಾಡಿಗೆ ಕೊಂಡೊಯ್ಯುತ್ತಾನೆ ಕಾಡಿನಲ್ಲಿ ಏಕಾಂಗಿಯಾಗಿದ್ದ ಸೀತೆ ದುಃಖಿಸುತ್ತಿರುವ ಸಂದರ್ಭದಲ್ಲಿ ಆ ಪ್ರದೇಶಕ್ಕೆ ಬಂದ ವಾಲ್ಮೀಕಿ ಮಹರ್ಷಿಗಳು ಸೀತೆಯನ್ನ ತಮ್ಮ ಕರೆದೊಯ್ಯುತ್ತಾರೆ ಆಶ್ರಮದಲ್ಲಿ ಕೆಲವೇ ದಿನಕ್ಕೆ ಸೀತೆ ಅವಳಿ ಮಕ್ಕಳನ್ನ ಹಡಿಯುತ್ತಾಳೆ ವಾಲ್ಮೀಕಿ ಮಹರ್ಷಿಗಳು ಈ ಮಕ್ಕಳಿಗೆ ಕುಶ ಲವರೆಂದು ನಾಮಕರಣ ಮಾಡಿ ಸಕಲ ವಿದ್ಯಾ ಪಾರಂಗತರನ್ನಾಗಿ ಮಾಡುತ್ತಾರೆ ಇತ್ತ ಸೀತೆಯ ಅಗುಲುವಿಕೆಯಿಂದ ರಾಮ ಮಾನಸಿಕವಾಗಿ ದುಃಖಕ್ಕೀಡಾಗುತ್ತಾನೆ ರಾವಣನ ವಧೆಯಿಂದ ಬ್ರಹ್ಮಾತ್ಯ ದೋಷ ದೋಷ ಬಂದಿರುವುದನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಮಹರ್ಷಿಗಳ ಆದೇಶದಂತೆ ರಾಮ ಅಶ್ವಮೇಧವನ್ನು ಕೈಗೊಂಡು ಸಂಚಾರಕ್ಕೆ ತೆರಳಿದ ಕುದುರೆಯ ಬೆಂಗಾವಲಿಗೆ ಶತ್ರುಘ್ನನನ್ನು ಕಳುಹಿಸುತ್ತಾನೆ ದೇಶ ದೇಶಗಳನ್ನ ಸುತ್ತಾಡಿದ ಅಶ್ವಮೇಧದ ಕುದುರೆ ಒಂದು ದಿನ ವಾಲ್ಮೀಕಿ ಆಶ್ರಮಕ್ಕೆ ಬರುತ್ತದೆ ಶ್ರೀರಾಮನೇ ತನ್ನ ತಂದೆ ಎಂದು ತಿಳಿಯದ ಲವ ಕುದುರೆಯನ್ನು ಕಟ್ಟುವ ಸನ್ನಿವೇಶವೇ ಈ ಪಾಠದ ಭಾಗ ಇಂತಹ ಸುಂದರ ಹಳೆಗನ್ನಡ ಪದ್ಯವನ್ನ ರಚನೆ ಮಾಡಿರುವ ಲಕ್ಷ್ಮೀಶ ಕವಿಗೊಮ್ಮೆ ನಮ್ಮ ಧನ್ಯವಾದಗಳನ್ನ ಅರ್ಪಿಸೋಣ ಪದ್ಯವನ್ನು ಓದುವ ವಿಧಾನವನ್ನ ನಿಮ್ಮ ಜೊತೆ ಶೇರ್ ಮಾಡುತ್ತಿದ್ದೇನೆ ಪದ್ಯವನ್ನು ಓದುವ ಅಭ್ಯಾಸವನ್ನ ನೀವು ಮಾಡಬಹುದು ಈ ವಿಡಿಯೋ ಮುಖಾಂತರ ಬನ್ನಿ ಪದ್ಯದ ಮೊದಲ ಸಾಲುಗಳನ್ನು ಓದೋಣ ಬಲ್ಗೈ ನೃಪರಂಜಿ ತಡೆಯದೆ ರಘುದ್ವಹನ ಸೊಲ್ಗೇಳಿ ನಮಿಸಲಿಳೆಯೊಳ್ ಚರಿತ ಚರಿಸುತ ದ್ವರದ ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದುಪಯ ವಿನಿಯೋಗದ ಉಪವನದೊಳ್ ಪಲ್ಗುಳ ಪಸುರ್ ಗೆಳಿಸಿ ಪೊಕ್ಕಡ ತೋಟಗಾವಲ್ಗೆ ನಾಡಿಗಳ ಕೂಡಿ ಲೀಲೆ ಬೀಳ್ಗೊಂಡು ನಡೆ ತಂದವಂ ಕಂಡ ನರ್ಚಿತ ಸುವಾಚಿಯಂ ವೀರಲವನು ಮತ್ತೊಮ್ಮೆ ನೋಡೋಣ ಬಲ್ಗೈ ನೃಪರಂಜಿ ಗುದ್ವಹನ ಸೊಲ್ಗೇಳಿ ನೆಮಿಸಳೀಳೆಯೊಳ್ ದ್ವರದ ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗ ದುಪವನದೊಳ್ ಪಲ್ಗುಳ ಪಸುರ್ ಗೆಳಿಸಿ ಪೊಕ್ಕಡ ತೋಟಗಾವಳ್ಗೆ ತನ್ನಡ ನಾಡಿಗಳ ಕೂಡಿ ಲೀಲೆ ಮಿಗೆ ಬೀಳ್ಗೊಂಡು ನಡೆತಂದವಂ ಕಂಡ ನರ್ಚಿತ ಸುವಾಚಿಯಂ ಬೀರಲವನು ಪದ್ಯದ ಎರಡನೆಯ ಪಾರವನ್ನು ನೋಡೋಣ ಎತ್ತಣ ತುರಗಮಿದು ಪೊಕ್ಕು ಪೋದೋಟಮಂ ತೊತ್ತಳ ತುಳಿದಿದುದು ವಾಲ್ಮೀಕಿ ಮುನಿನಾಥನೇ ಪೊತ್ತು ಮಾರೈವದೆಂದೆನೆಗೆ ನೇಮಿಸಿ ಪೋದನ ದೀಪಂ ಕರೆಸಲಾಗಿ ಮತ್ತೆ ವರುಣನ ಲೋಕದಿಂಬಂದು ಮುಳಿದಪನೆ ನೆನುತ್ತಾ ಹಯದೆಡೆಗೆ ತಂದು ನೋಡಲ್ ಕುದರ ನೆತ್ತಿಯೊಳ್ ಮೆರವ ಪಟ್ಟದ ಲಿಖಿತಮಂ ಕಂಡು ಲವನೋದಿ ಕುಳಿತ್ತಿದ್ದನು ಲವನೋದಿಕೊಳ್ಳುತ್ತಿದ್ದನು ಮತ್ತೊಮ್ಮೆ ನೋಡೋಣ ಎತ್ತಣ ತುರಗಮಿದು ಪೊಕ್ಕು ಪೋದೋಟಮಂ ತೊತ್ತಳ ತುಳಿದದದು ವಾಲ್ಮೀಕಿ ಮುನಿನಾಥನೇ ಪೊತ್ತು ಮಾರೈವುದೆಂದೆನೆಗೆ ನೇಮಿಸಿ ಪೋದನ ದೀಪಂ ಕರೆಸಲಾಗಿ ಮತ್ತೆ ವರುಣನ ಲೋಕ ದಿಂಬಂದು ನೆನ್ನುತ್ತ ಹಯದೆಡೆಗೆ ನಡೆ ತಂದು ನೋಡಲ್ ಕುದುರೆ ನೆತ್ತಿಯೊಳ್ ಮೆರೆವ ಪಟ್ಟದ ಲಿಖಿತಮಂ ಕಂಡು ಲವನೋದಿ ಕೊಳ್ಳುತ್ತಿದ್ದನು ನಂತರದ ಪ್ಯಾರವನ ನೋಡೋಣ ಊರ್ಮಿಯೊಳ್ ಕೌಸಲ್ಯ ಪಡೆದ ಕುವರಮಂ ನೋರ್ವನೆ ವೀರನಾಥನ ಯಜ್ಞ ತುರಗಮಿದು ನಿರ್ವಹಿಸಲಾರ್ಪರಾರದೊಡಂ ತಡೆಯಲು ತಡೆಯಲೆಂದಿರ್ಧ ಲೇಖನವನ ಓದಿ ಗರ್ಭಮಂ ಬಡಿ ಗರ್ವಮಂ ಬಿಡಿಸಲಿದ್ದು ಬಿಡಿಸದಿದ್ದಡೆ ತನ್ನ ಮಾತೆಯಂ ಸರ್ವಜನಮ್ ಬಂಜೆಯನ್ನ ದಿರ್ಪದೆ ತನ್ನ ಗರ್ವ ತೊಳಗಲಿವೇತಕೆಂದು ಸಳೆವಾಸಿಯಂ ತೊಟ್ಟು ಲವನುರಿದನು ಮತ್ತೊಮ್ಮೆ ನೋಡೋಣ ಮೂರ್ಪೆಯೋಳ್ ಕೌಸಲ್ಯ ಪಡೆದ ಕುವರಮಂ ರಾಮನೋರ್ವನೆ ವೀರನಾಥನ ಯಜ್ಞ ತುರುಗಮಿದು ನಿರ್ವಹಿಸಲಾರ್ಪರಾದಡಂ ತಡೆಯಲೆಂದಿರ್ತ ಲೇಖನವನೋದಿ ಗರ್ವಮಂ ಬಿಡಿಸ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವ ಜನಮಂಜ ಬಂಜೆಯನ್ನೋಳ್ಗಳಿವೇತೆಂದು ಸಳೆವಾಸಿಯಂ ತೊಟ್ಟು ಲವನು ಉರಿದೆದ್ದನು ಮುಂದಿನ ಸಾಲುಗಳನ್ನು ಓದೋಣ ತೆಗೆದು ತೂರಿಯಂ ಮುರಿದು ಕುದುರೆಯ ಗಳಕೆ ಬಿಗಿದು ಕದಳಿ ಧ್ರುವ ಕಟ್ಟಲ್ಕೆ ಮುನಿಸುತ್ತರ್ ಮುಗಿನಡುಗಿ ಬೇಡ ಬೇಡ ಅರಸುಗಳ ವಾಚಿಯಂ ಬಿಡು ಬಡಿವರೆಮ್ಮ ನೆನಲು ನಗುತೆ ಪಾರ್ವರ ಮಕ್ಕಳಿಗಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುಬನೆ ಪೋಗಿನೀವೆಂದ ವೆಂದಲವ ನಗುಡತನದಿಂದಲೇ ಬೀಳ್ದಿರುವ ನೇರ್ಸಿ ತೀಡಿ ಜೇಗೈದು ನಿಂತಿದ್ದನು ಮತ್ತೊಮ್ಮೆ ನೋಡೋಣ ತೆಗೆದು ತೂರಿಮಂ ಮುರಿದು ಕುದುರೆಯ ಗಳಕೆ ಬಿಗಿದು ಕದಳಿ ದ್ರಮಕೆ ಕಟ್ಟಲ್ಕೆ ಮುನಿಸುತ್ತರ್ ಮಿಗೆನಡುಗಿ ಬೇಡ ಬೇಡ ಅರಸುಗಳ ವಾಚಿಯಂ ಬಿಡು ಬಡವರ್ ಬಡಿವರೆನಲು ನಗುತೆ ಪಾರ್ವರ ಮಕ್ಕಳಿಗಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವೆನೆ ಪೋಗಿನಿ ವೆಂದಲ್ಲವ ನಗುಡತನದಿಂದ ಬೀಳ್ದಿರುವ ನೇರಿಸಿ ತೀಡಿ ಜೇಗೈದು ನಿಂತಿದ್ದನು ಇದಾಗಿದೆ ಪದ್ಯವನ್ನು ಓದುವ ವಿಧಾನ ಈ ವಿಡಿಯೋ ಮುಖಾಂತರ ನಾವು ಲೇಖಕ ಕವಿಯ ಪರಿಚಯ ಪಾಠದ ಪೂರ್ವಕತೆ ಪದ್ಯಪಾಠದ ಪೂರ್ವಕತೆ ಹಾಗೂ ಪದ್ಯವನ್ನು ಓದುವ ವಿಧಾನವನ್ನು ತಿಳಿದುಕೊಂಡೆವು ಮುಂದಿನ ವಿಡಿಯೋದಲ್ಲಿ ಪದ್ಯದ ಸಾರಾಂಶ ಪ್ರಶ್ನೋತ್ತರಗಳ ಚರ್ಚೆ ಎಲ್ಲವನ್ನೂ ನೋಡೋಣ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕನ್ನು ಕೊಡುವುದರ ಮೂಲಕ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ಮತ್ತು ನೋಟಿಫಿಕೇಷನ್ಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇದಾಗಿದೆ ಈ ವಿಡಿಯೋನ ಉದ್ದೇಶ ಮತ್ತು ಸಂದೇಶ ಪದ್ಯಪಾಠ ವೀರಲವ ಹತ್ತನೇ ತರಗತಿಯ ಪದ್ಯಪಾಠ ವೀರಲವ ಪಾಠದ ಪೂರ್ವಕತೆ ಲೇಖಕರ ಪರಿಚಯ ಮತ್ತು ಪದ್ಯ ಓದುವಿಕೆ ಧನ್ಯವಾದಗಳು